नमस्कार नान शर्मिता शेट्टी ಒಂದ ಕಡೆ ರಷ್ಯಾ ಉಕ್ರೇನ್ ಮಧ್ಯದಲ್ಲಿ ವಾರ್ 18ನೇ ದಿನವೂ ಕೂಡ ಮುಂದುವರೆದಿದೆ ಇನ್ನೊಂದು ಕಡೆ ಪ್ರಧಾನಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯತಾ ಇದೆ ರಕ್ಷಣಾ ಇಲಾಖೆ ಹಾಗೇನೆ ಹಣಕಾಸು ಇಲಾಖೆ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಭಾರತದ ಭದ್ರತಾ ಸನ್ನದ್ಧತೆ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ ಉಕ್ರೇನ್ ಅಲ್ಲಿ ಸಂಘರ್ಷದ ಪರಿಣಾಮಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಆಲ್ರೆಡಿ ಭಾರತದ ಮೇಲೆ ಅದರ ಪರಿಣಾಮಗಳು ಬೀರಿದಾಗಿದೆ एण्णे बेले ऐरिके अडुगे एण्णे जोतेगे बंगारद बेलेयल्लि व्यत्यासगळागिरोदु इन्नु तैल बेले अंद्रे पेट्रोल डीजेल आगुत्ते अन्नो निरीक्षेगळिदे यावाग बेकादरू अदु आगबहुदु हागागि साकष्टु सैड एफेक्ट आगिदे ई युद्धदिंदागि नम्म देशद मेले ईग भारतद मेले मत्तष्टु परिणामगळु एनेनु आगबहुदु अन्नोदर बग्गे चर्चे आग्ता इदे वित्त सचिवे निर्मला सीतारामन रक्षणा सचिव राजनाथ सिंग इदरल्लि पाल्गोंडिद्दारे ಪ್ರಧಾನಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯತಾ ಇದೆ ಭಾರತದ ಭದ್ರತಾ ಸನ್ನದ್ಧತೆ ಕುರಿತಂತೆ ಪ್ರಮುಖವಾಗಿ ಇಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಈಗ ಭಾರತದ ಒಂದು ಭದ್ರತಾ ದೃಷ್ಟಿಯಿಂದ ಅದರ ಜೊತೆಯಲ್ಲಿ ಈಗ ಮುಂದಾಗುವಂತ ಪರಿಣಾಮಗಳು ಆಲ್ರೆಡಿ ಜನಸಾಮಾನ್ಯರು ಫೇಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಈ ಯುದ್ಧದ ಎಫೆಕ್ಟ್ನ ಎಲ್ಲೋ ಯುದ್ಧ ಆಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದಿಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಬದಲಾವಣೆ ಉಂಟಾಗಿರೋದ್ರಿಂದ ಸಹಜವಾಗಿ ಅದು ನಮ್ಮ ದೇಶದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಸೋ ಹಾಗಾಗಿ ಮುಂದೆ इन फ्यूचर ऐन आगबहुदु अदर बगेनु कूड़ा चर्चेयन्न माड्ता इद्दारे इदे विचारवागि मत्तष्टु माहितियन्न कोडोदक्के फोन संपर्कदल्लि जॉयिन् आगिद्दारे नम्म नवदेहलि रिपोर्टर धरणेश बुकनकेरे धरणेश ईग उक्रेन संघर्षद मेले ओंदिष्टु चर्चेगळु आग्ता इदे बट नम्म देशद मेले याव तर इदे एफेक्ट् बीरबहुदु अंत सद्यक्के एनेल्ल चर्चेगळु आग्ता इदे ई सभेयल्लि रष्या मत्तु उक्रेन नडुवे संघर्ष सृष्टियागिरुवुदरिंद इदु जगत्तिन मेले बेरे बेरे रीतिय दुष्परिणामगळन्नु बीरुत्ते भारतद मेले कूड तरण निर्णय बीर सो आ दृष्टिया प्रधानमंत्री नरेंद्र मोदी उन्नत मटद समिति सभ्यार आ सभ प्रमुखवा राष्ट्रीय भद्रते बे चर्चा उक्रेन रशिया संघर्ष भारत मेले यहा परणाम बीरबू ना अद्व यू ऐन क्रम कईगढ़ अट्ठी चर्चे आगे ನೋರ್ತಾರೆ ನಿರಂತರವಾಗಿ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ ಶುರುವಾದ ಮೇಲೆ ಈ ರೀತಿಯ ಉನ್ನತ ಮಟ್ಟದ ಸಮಿತಿಗಳ ಸಭೆಯನ್ನ ನಿರಂತರವಾಗಿ ಕರೀತಿದ್ದಾರೆ ಆಗೆಲ್ಲವೂ ಕೂಡ ಅಂದ್ರೆ ಮೊದಲಿಗೆ ಏನಿತ್ತು ಉಕ್ರೇನ್ ನಿಂದ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು ಏನ್ ಕರೆತರಬೇಕು ಏನು ಅಂತ ಅದಾದ್ಮೇಲೆ ನಾವು ಉಕ್ರೇನ್ಗೆ ಯಾವ ರೀತಿಯಲ್ಲಿ ಸಹಕರಿಸಬೇಕು ರಷ್ಯಾ ದೃಷ್ಟಿಯಲ್ಲಿ ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ರು ಈಗ ಮುಂದೆ ಈ ಯುದ್ಧ ಏನಾದರೂ ಜಾಸ್ತಿ ಆದ್ರೆ ತೀವ್ರತೆ ಪಡ್ಕೊಂಡ್ರೆ ಆಗ ಅದು ಭಾರತಕ್ಕೆ ಯಾವ ರೀತಿಯಲ್ಲಿ ಮಾರಕವಾಗಬಹುದು ನಾವು ಅದಕ್ಕೆ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಶ್ರೀಮಂತ ಫೈನ್ ಥ್ಯಾಂಕ್ ಯು ಧರಣೇಶ್ ಬುಗನ್ ಕರೆ ತಮ್ಮ ಇನ್ಫಾರ್ಮೇಶನ್ಗೆ